ಇದೇ ಪ್ಲೇಸಲ್ಲಿ ಇದ್ದೆ ಆಗುವಾಗ ನಾನು ಪಕ್ಕದ ಬಿಲ್ಡಿಂಗ್ ಅಲ್ಲಿ ಇದ್ದೆ, ಅಲ್ಲಿ ಇರಲಿಲ್ಲ ನಾನು. ಈ ಬಿಲ್ಡಿಂಗ್ ಅದರ ಫ್ರಂಟ್ ಬಿಲ್ಡಿಂಗ್ ಅಲ್ಲಿ ಇದ್ದೆ. ಇಲ್ಲಿ ಘಟನೆ ಆಗಿದ್ದು ಅಂದ್ರೆ ನಾವು ಇಲ್ಲಿದ್ದೇವೆ, ಈ ಪ್ಲೇಸ್ ಅಲ್ಲಿ ಇದ್ದೇವೆ, ಆ ಬಿಲ್ಡಿಂಗ್ ಅಲ್ಲಿ ಇದ್ದೇವೆ, ಫ್ರಂಟ್ ಬಿಲ್ಡಿಂಗ್ ಅಲ್ಲಿ. ಆಲ್ಮೋಸ್ಟ್ ನಾವಿರೋ ಬಿಲ್ಡಿಂಗ್ ಎಲ್ಲ ಗ್ಲಾಸಸ್ ಎಲ್ಲ ಒಡೆದೋಯ್ತು. ಒಡೆದೋಗಿ ನಾವು ಯಾವ ಕಡೆಯಿಂದ ಓಡ್ಬೇಕಂತಾನೆ ಗೊತ್ತಾಗಲಿಲ್ಲ. ಯಾಕಂದರೆ ಪೊಲೀಸ್ನವ್ರು ಬಂದುಬಿಟ್ಟು ಹೇಳಿದರು ಬಿಲ್ಡಿಂಗ್ ಎಲ್ಲ ರಿಸ್ಕಲ್ಲಿ ಇರ್ಬೋದು, ಬಂದು ಬಾಂಬ್ ಶೆಲ್ಟರ್ ಒಳಗೆ ಹೋಗಿ ಅಂತೇಳಿ. ಇಮಿಡಿಯೆಟ್ಲಿ ನಾವು ಹೊರಗೆ ಬಂದೆವು, ಬಾಂಬ್ ಶೆಲ್ಟರ್ ಒಳಗೆ ಓಡಬೇಕು ಅನ್ನುವಾಗ ಮತ್ತೆ ಸೈರನ್ ಆಯಿತು. ಸೈರನ್ ಆಗೋದಷ್ಟೇ ಅಲ್ಲ, ಮೇಲಿಂದ ನಾವು ನೋಡ್ತಾ ಇದ್ದೆ ನಾನು ಮಿಸೈಲ್ಸ್ ಬರುವಂಥದ್ದು ಎಲ್ಲ ಅಲ್ಲೇ ಬ್ಲಾಸ್ಟ್ ಮಾಡ್ತಾಯಿದ್ರು. ಅದೇನೋ ಒಂದು ಬಂದಲ್ಲಿ ಬಿದ್ದುಬಿಡ್ತು, ಕೂದಲೆಳೆ ಅಂತರದಲ್ಲಿ ಜೀವ ಉಳಿತು ನಂದು ಅಂತ ಅಂದ್ಕೊಳ್ಬೋದು. ನಂದು ಅಂತ ಅಲ್ಲ, ನನ್ನೊಟ್ಟಿಗೆ ಸುಮಾರು ಫ್ರೆಂಡ್ಸ್ ಇದ್ರು ಇಂಡಿಯನ್ಸ್ ಎಲ್ಲರು. ಪ್ರೆಸೆಂಟ್ ಸಿಚುವೇಶನು ಎಲ್ಲ ಕೂಲ್ ಆಗಿದೆ, ಯಾಕಂದರೆ ಅಂಗಡಿಗಳು ಯಾವುದು ಓಪನ್ ಇಲ್ಲ. ನೋಡ್ತೀರ ಎಲ್ಲ ಕ್ಲೋಸ್ ಆಗಿದ್ದಾವೆ, ಜನ ಅಷ್ಟೊಂದಾಗಿ ಯಾರು ಹೊರಗಿಲ್ಲ. ಅಂಗಡಿಗಳು ಕ್ಲೋಸ್ ಆಗಿದ್ದಾವೆ, ಮಾರ್ಕೆಟು ಕ್ಲೋಸು, ಬಸ್ಗಳು ತುಂಬ ಲಿಮಿಟ್ ಆಗಿದ್ದಾವೆ. ಎಲ್ಲ ಒಳಗೆ ಕೂತ್ಕೊಳ್ಳಿಕ್ಕೆ ಹೇಳಿದ್ದಾರೆ. ಆ್ಯಕ್ಚುಲಿ ಟೆರರಿಸ್ಟ್ಗಳು ಒಳಗೆ ನುಗ್ಗಿರೋ ಕಾರಣ ಬಸ್ಸಲ್ಲಿ ಬರ್ಬೋದು, ಪೊಲೀಸ್ ಡ್ರೆಸ್ಸಲ್ಲಿ ಬರ್ಬೋದು, ಆ್ಯಂಬುಲೆನ್ಸಲ್ಲಿ ಬರ್ಬೋದು, ಯಾವತ್ತಿಗೆ ಕೂಡ ಮನೆ ಡೋರ್ ನಾಕ್ ಮಾಡ್ಬೋದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ತುಂಬ ಎಚ್ಚರಿಕೆಯಿಂದಿರಿ ಹೇಳಿ. ಧನ್ಯವಾದ, ಥ್ಯಾಂಕ್ ಯು ಸೋ ಮಚ್. ನೋಡಿ ಟ್ರೈ ಮಾಡಿ, ತುಂಬ ರಿಸ್ಕಲ್ಲಿ ಇದ್ದೇವೆ. ಥ್ಯಾಂಕ್ ಯು.